ಮಂಚೇನಹಳ್ಳಿ ಹೋಬಳಿ ಆರಾಯಣಕಲ್ಲು ಕಂದಾಯ ವೃತ್ತದ ಗ್ರಾಮಾಡಳಿತಾಧಿಕಾರಿ ನಾಗರಾಜ್ ಶುಕ್ರವಾರ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಮಂಚೇನಹಳ್ಳಿ ತಾಲೂಕು ಕಚೇರಿಯಲ್ಲಿ ಶುಕ್ರವಾರ ರಾಯನಕಲ್ಲು ಗ್ರಾಮದ ನಿವಾಸಿಯೊಬ್ಬರ ಖಾತೆ ಮಾಡಿಸುವ ಸಂಬಂಧವಾಗಿ 15,000 ಬೇಡಿಕೆ ಇಟ್ಟಿದ್ದು, ಇದರಲ್ಲಿ ಮುಂಗಡ ಹಣವಾಗಿ 10,000 ತಮ್ಮ ವೃತ್ತದ ಗ್ರಾಮ ಸಹಾಯಕಿ ಖಾತೆಗೆ ಫೋನ್ ಪೇ ಮೂಲಕ ವರ್ಗಾವಣೆ ಮಾಡಿಸಿಕೊಂಡಿದ್ರು. ಈತ ಗ್ರಾಮ ಸಹಾಯಕಿಯ ಮೊಬೈಲ್ನಿಂದ ಪುನಃ ಫೋನ್ ಪೇ ಮೂಲಕ ತನ್ನ ಖಾತೆಗೆ ವರ್ಗಾವಣೆ ಮಾಡಿಸಿಕೊಂಡಿದ್ರು. ಈ ವೇಳೆ ಖಾತೆಗೆ ವರ್ಗಾವಣೆಯಾದ ಹಣದ ಮೂಲ ಆಧಾರವಾಗಿಟ್ಟುಕೊಂಡು ದೂರು ನೀಡಿದ್ರು. ಈ ಮಾಹಿತಿ ಮೇರೆಗೆ ಲೋಕಾಯುಕ್ತ ಪೊಲೀಸರು ಕಂದಾಯ ಆಡಳಿತಾಧಿಕಾರಿ ನಾಗರಾಜ್ ಅವರನ್ನ ಸ್ಥಳದಲ್ಲೇ ಬಂಧಿಸಿ ವಿಚಾರಣೆಯನ್ನ ಮಾಡಿದ್ದಾರೆ. ಈ ವೇಳೆ ಇತನ್ನು ದೂರುದಾರರಿಂದ ಪೌತಿ ಖಾತೆಗೆ ಸಂಬಂಧಿಸಿದಂತೆ ಲಂಚವಾಗಿ ಹಣ ಪಡೆದಿರುವುದು ತಿಳಿದು ಬಂದಿದೆ. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು.